ಲೇಖ್ಯ ಸಮುಲ್ಲೇಖನ ಭಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಪರಬ್ರಹ್ಮಣೇ ನಮಃ ಶಿವಾಯ ಪರಬ್ರಹ್ಮಣೇ ನಮಃ ಓಂ ಶಾಂತಿ 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 ಕೂಡ್ರಿ ಅಲ್ಲೇ ಕೂಡ ಆಮೇಲೆ ಮಾಡಕ್ಕಂತ ಕೂಡ್ರಿ ಬಾ ಇವತ್ತು ಗುರೂಜಿಯವರ ಜನ್ಮದಿನ ಅದು 73 ವರ್ಷ ಮುಗಿದು ಇವತ್ತು ಗುರೂಜಿಯವರು 74ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ. ಈ ಮುಂಚೆನೆ ಇವತ್ತು 74 ಆತು ನನಗೆ, ಬಟ್ ಈ ಮುಂಚೆನೆ ನಾನು 8 ತಿಂಗಳಿಂದ 74 ಅಂತ ಹೇಳ್ಕೊತಿದ್ದೆ. ಮಂದಿಗೆ ಕನ್ಫ್ಯೂಷನ್ ಆಗುತ್ತೆ, ಮತ್ತು ಇವತ್ತು 73 ತುಂಬಿ 74 ಐತಿ, ಮತ್ತು ಅವಾಗ ಹೇಳ್ತಿದ್ರಲ್ಲ ಅಂತ ಕೇಳ್ತಾರೆ ಕೆಲ ಮಂದಿ. ಒಂದು ತಿಳ್ಕೋರಿ, ವಯಸ್ಸಾಗೋದು ಯಾವುದಕ್ಕೆ? ದೇಹಕ್ಕೆ. ಈ ದೇಹ ಈ ಭೂಮಿಗೆ ಯಾವಾಗ ಬಂದದ್ದು ಗೊತ್ತದೇನು? ನಾನು ಹುಟ್ಟಿದ್ದು 28 51, ಹುಟ್ಟಿದ್ದು 20 51 1951 ತಿಳ್ಕೋರಿ, ಹೌದಾ? ಶ್ರಾವಣ ಸೋಮವಾರ ಇತ್ತು, ಮೂರನೇದ್ದು ಬಸವನ ಬಾಗೇಡಿ ಜಾತ್ರೆ ಇತ್ತು. ಅವತ್ತು 3 ಗಂಟೆಗೆ, ಮಧ್ಯಾಹ್ನ 3 ಗಂಟೆಗೆ ಹುಟ್ಟಿದ್ದು ನಾನು. ಅದಕ್ಕೆ ನಮ್ಮ ತಂದೆ ತಾಯಿ ಶ್ರಾವಣದ 3ನೇ ಸೋಮವಾರ ಹುಟ್ಟ್ಯಾರ, ಬಸವನ ಬಾಗೇಡಿ ಜಾತ್ರೆ ಅದ, ಬಸವೇಶ್ವರ ಜಾತ್ರೆ ಅದ, ಬಸವರಾಜ ಅಂತಿಟ್ರು. ಆಯಿತಾ? ನನಗೆ ಪ್ರಶ್ನೆ ಬರ್ತದೆ, ನಾ ಅವತ್ತು ಹುಟ್ಟಿ ನನ್ನ ತಾಯಿ ಗರ್ಭದಿಂದ ಹೊರಗೆ ಬಂದೆ, ಅದಕ್ಕಿಂತ ಮುಂಚೆ ಇದ್ದಿಲ್ಲ ನಾನು, 9 ತಿಂಗಳು ಇದ್ದಿಲ್ಲ. ಆ 9 ತಿಂಗಳು ಐಸ್ ಕುಡ್ದಿಲ್ಲದಕ್ಕೆ ಏನು ಕುಡಿದಿಲ್ಲ ಹೇಳಿ. ಹಾಗಾದರೆ ನನ್ನ ವಯಸ್ಸು ಎಷ್ಟು? 73 ಪ್ಲಸ್ 9 ಹಿಡಿರಿ. ನವಮಾಸ ತಾಯಿ ಗರ್ಭದೊಳಗೆ ಇರ್ತೀವಲ್ಲ, 73 ಪ್ಲಸ್ 9 ಈಗ ಆಳೆ ಆತು. ಅದಕ್ಕೆ 74 ಇದು ನನ್ನ ಕಾನ್ಸೆಪ್ಟ್. ಇದು ಖರೆ ಐತಿಲ್ಲೋ? ನಾನು ಅವತ್ತ ಬರಲಿಲ್ಲ, ಇದ್ದೆ ಒಳಗಿದ್ದೆ, ನಾನು ಭೂಮಿಗೆ ಬಂದಿರಲಿಲ್ಲ ಅಷ್ಟೇ. ಭೂಮಿಗೆ ಬಂದು 73, ತಾಯಿ ಗರ್ಭಕ್ಕೆ ಬಂದು 73 ಪ್ಲಸ್ 9. ನೀವು ಕೂಡ ಹಾಗೇನೆ, ನೀವು ಇವತ್ತೇ ದಡಗ್ರ ಪ್ರಕಟ ಆಗಲಿಲ್ಲ, ಬಂದ್ರಿ ಮಾತೃಗರ್ಭದಿಂದ ಬಂದ್ರಿ, ತಂದೆ ತಾಯಿ ಆಶೀರ್ವಾದ ಪಡ್ಕೊಂಡು ಮಾತೃಗರ್ಭದಿಂದ ಬಂದ್ರಿ, 9 ತಿಂಗಳು ಇದ್ರಿ, ಹೇಲು ಉಚ್ಚಿ ಕತ್ತಿಳುವಾಗ ಕಾರಾಗ್ರಹವಾಗಿದ್ದಿರಿ, ಬೆಳಕಿರಲಿಲ್ಲ, ಸ್ವಚ್ಛ ಇರಲಿಲ್ಲ, ಮಾಂಸ ಇದ್ರೊಳಗೆ ಮುದ್ದೆಯೊಳಗೆ ತಾಯಿ ಗರ್ಭದೊಳಗೆ ತಾಯಿಗೆ ಡಿಪೆಂಡ್ ಆಗಿದ್ದೀವಿ. ಅಲ್ಲಿ ಆಕಿನ ನಮಗೆ ಹವಾ ಕೊಡ್ತಿದ್ಲು, ಆಕಿನ ನಮಗೆ ಉಸಿರು ಕೊಡ್ತಿದ್ಲು, ಆಕಿನ ನಮಗೆ ಊಟಕ್ಕೆ ಕೊಡ್ತಿದ್ಲು. ಹೊರಗೆ ಬಂದೇವಿ, ಕಲ್ಲು ಬಳ್ಳಿ ಕಟ್ ಮಾಡಿದರು, ಸ್ವತಂತ್ರ ಆದೇವಿ. ಸ್ವತಂತ್ರ ಆದರೂ ಒಂದು ಅಗೋಚರ ಶಕ್ತಿ ತಾಯಿಯೊಂದಿಗೆ ನಮ್ಮನ್ನು ಅವಿನಾಭಾವ ಸಂಬಂಧ ಇಟ್ಟುಕೊಂಡಿತ್ತು. ಇವಾಗಲೂ ಕೂಡ ನಿಮಗೇನಾದ್ರೂ ಆದ್ರೆ ತಾಯಿ ಜೀವಂತಿದ್ರಪ್ಪ ಅಂದ್ರೆ ತಾಯಿ ಜೀವ ಕಸಕ್ಕಂಥದ್ದು. ಜಗತ್ತಿನೊಳಗೆ ಮತ್ತಾರೂ ಇಲ್ಲ ನಿಮ್ಮವರು ಅನ್ನೋರು ತಾಯಿ ಒಬ್ಬಳು ಮಾತ್ರ. ನೆಕ್ಸ್ಟ್ ಬರ್ತಾರೆ ತಂದೆ. ತಾಯಿ ಕರುಣಾಮಯಿ, ಜೀವಂತ ದೇವತೆ ಆಕೆ. ನಿಮ್ಮ ಅನು ತನು ಶ್ರೇಷ್ಠತೆ, ನಿಮ್ಮ ಸರ್ವಸ್ವ, ನಿಮ್ಮ ಬೆಳವಣಿಗೆ ಕಂಡು ಆನಂದ ಪಡುವಾಕಿ ಫಸ್ಟ್ ಆಕಿ, ನೆಕ್ಸ್ಟ್ ತಂದೆ. ನೀವು ಅವಳ ಒಂದು ಭಾಗ, ಅವಳ ತಾರುಣ್ಯವನ್ನು ಯೌವನವನ್ನು ಕೊಂದು ಬಂದವರು ನೀವು. ನೀವು ಹುಟ್ಟಿದ್ದಕ್ಕೆ ಆಕಿನ ಸೌಂದರ್ಯ ಕಮ್ಮಿ ಆತು, ನೀವು ಹುಟ್ಟಿದ್ದಕ್ಕೆ ಆಕಿನ ಸೌಂದರ್ಯ ಕಮ್ಮಿ ಆತು. ಇಂಥ 4-5 ಮಕ್ಕಳನ್ನ ಹಿಡಿದಾಗ ಸೌಂದರ್ಯ ಕಮ್ಮಿ ಆಗುತ್ತೆ, ಸೌಂದರ್ಯ ಕಮ್ಮಿ ಆಗುತ್ತೆ,
ಮುಖದ ಮ್ಯಾಲ ಸುಕ್ಕು ಬರ್ತಾವ, ಹೊಟ್ಟೆ ಮುಂದಕ್ಕೆ ಬರ್ತದೆ, ಮತ್ತು ಹೊಟ್ಟಿಲ್ಲದೆ ಅಂತ ಕೇಳುವಷ್ಟು ಮಟ್ಟಿಗೆ ಹೊಟ್ಟೆ ಮುಂದಕ್ಕೆ ಬರ್ತದೆ. ಅನೇಕ ಕಾರಣಗಳಿಂದಾಗಿ ಡಿಶೇಪ್ ಆಗ್ತದೆ ಬಾಡಿ, ತಾಯಿ ಬಾಡಿದು. ಅವ ನಿಮ್ಮ ಅಪ್ಪ ಅಂತಾನ, ನೀ ಡಿಶೇಪ್ ಆಗಿ ಈಗ ಮೊದಲನಂಗಿಲ್ಲ. ಹೆಂಗೆ ಸಾಧ್ಯದ, ಹೆಂಗೆ ಸಾಧ್ಯದ, ಅದು ಹಂಗೆ ಇರ್ಲಿಕ್ಕೆ ಸಾಧ್ಯದ? ಒಂದು ಜೀವ ಕೊಟ್ಟಳಕ್ಕಿ, ಒಂದು ಜೀವ ಕೊಟ್ಟಳಲ್ಲ, ಇದು ಯಾರಿಗೂ ಕಲ್ಪನೆ ಬರೋದೇ ಇಲ್ಲ. 9 ತಿಂಗಳು ತಾಯಿ ಹೊಟ್ಟೆಗಿದ್ದೇನು ಕಲ್ಪನೆ ಬರೋದಿಲ್ಲ ನಿಮಗೆ. ಅವಳು ಎಲ್ಲ ಒಂದು ಭಾಗವನ್ನು ಸ್ವೀಕಾರ ಮಾಡಿದ್ದೇನು ಕಲ್ಪನೆ ಬರಲಿಲ್ಲ. ನೀವು ಹೊರಗೆ ಬರಬೇಕಾದ್ರೆ ನಿಮ್ಮ ತಾಯಿ ಕುತ್ತಾಗಿ ಬರ್ತೀರಿ ನೀವು. ಆಕೆ ಅವತ್ತು ಸಾಯ್ತಾರೆ, ಕೆಲವು ಮಂದಿ ಎಷ್ಟೋ ಮಂದಿ ಹಡಿತಾ ಹಡಿತಾ ಸಾಯ್ತಾರೆ ಗೊತ್ತಾ. ನಿಮ್ಮನ್ನು ಹೊರಗೆ ಕಳಿಸ್ತಾರೆ, ಕೊಟ್ಕಂತವು ಪಾಪ. ಇಂಥ ತಾಯಿ ಹೊಟ್ಟೆಗಿಂದ ಬಂದರೆ 9 ತಿಂಗಳು ಇದ್ರಿ, ಅವತ್ತು ಭೂಮಿಗೆ ಬಂದರೆ 9 ತಿಂಗಳ ಕೂರ್ತಿದ್ದಕ್ಕೆ ಪ್ರತಿ ಜನ್ಮದಿನದಂದು ಇದನ್ನು ನೆನಪಿಡ್ರಿ. ಇದನ್ನು ನಾನು ನನ್ನ ತಾಯಿಯ ಯೌವನವನ್ನು, ತಾರುಣ್ಯವನ್ನು, ಅವಳ ಎಲ್ಲ ಸುಖ ದುಃಖಗಳನ್ನ ಕಸ್ಕೊಂಡ್ಬಂದೆ. ಅವಳದು ಒಂದೇ ಸ್ವಾರ್ಥ, ನಾನು ಬಂದೆ ಆಗಿರಬಾರ್ದು ಅಂತ ತಿಳ್ಕೊಂಡು ನಿಮ್ಮನ್ನು ಹಡಿದ್ಲು. ಇಲ್ಲಿಗಂದಾಗಿ ಸಮಾಜ ಬಂಜೆ ಪಟ್ಟ ಕಟ್ತದ, ಅದಕ್ಕೆ ತಹತೈಸಿದ್ಲು. ಎಷ್ಟು ಕಷ್ಟಪಡ್ತಾರೆ ತಾಯಂದಿರ ಕಷ್ಟ ನಿಮ್ಗೆ ಗೊತ್ತೇ ಇಲ್ಲ. ತಂದೆಯರಿಗಿಂತಲೂ 10 ಪಟ್ಟು ಹೆಚ್ಚು ತಾಯಿ ಕಷ್ಟಪಡ್ತಾಳಕ್ಕೆ. ಒಂದು ಹಂತ ಆಯಿತು, ಆನಂತರ ನೀವು ಬ್ರಹ್ಮ ಇದು ಬರ್ತಡೇ ಆಚರಣೆ ಮಾಡ್ಕೊತೀರಿ. ನಾ ಕೇಳ್ತೀನಿ ಒಂದು ಪ್ರಶ್ನೆ, ನಂದು ಸಂಗಮೇಶ 60,000, 70,000, 80,000 ಅಥವಾ 1,00,000, 82,000 ಮಟ್ಟ ಅದಾವ ಐಫೋನು. ಐಫೋನು 2,00,000 ಮಟ್ಟ ಅದಾವ. ಹಿಂಗೆ ಹಿಡ್ಕೊಂಡು ಹೊಂಟಿರ್ತಾನ, ಯಾವನೋ ತುಡು ಮಾಡ್ತಾನೆ ಅದನ್ನು. ಕಳವಾಗತ್ತೆ ಮೊಬೈಲ್ ಖುಷಿ ಪಡ್ತೀಯ, ಓಹೋ ನನ್ನ ಮೊಬೈಲ್ ತುಡಿದಾತು ಪಾರ್ಟಿ ಮಾಡೋ ಬಾ ಅಂತೀರಿ. ಒಮ್ಮೆರ ದುಃಖ ಆಗುತ್ತೆ. ನಿಮ್ಮ ಜೀವನದಾಗ ಕಳ್ಕೊಂಡ್ರಿ, ಎಷ್ಟೋ ಕಳ್ಕೊಂಡ್ರಿ ನೀವು, ರೊಕ್ಕ ಕಳ್ಕೊಂಡಿರಿ, ಏನೇನೋ ಕಳ್ಕೊಂಡಿರಿ, ಏನಾದರೂ ಕಳ್ಕೊಂಡಾಗ ದುಃಖ ಆಗುತ್ತೋ ಸುಖ ಆಗುತ್ತೋ ಏನಾಗತ್ತೆ? ದುಃಖ ಆಗ್ತದೆ. ಸಿಂಪ್ಲಿ ಒಂದು ಏನೇನೋ ಕಳ್ಕೊಂಡವ್ರಿಗೆ ದುಃಖ ಆಗುವ ಟೈಮ್ದೊಳಗೆ ಅಮೂಲ್ಯವಾದ ನಿಮ್ಮ ಜೀವನದ 1 ವರ್ಷ ಕಳ್ಕೊಂಡ್ರಿ ನೀವು. ಇವತ್ತು ಎಷ್ಟಾಗಿ ಟೈಮ್? 7:40. ಮಂಗಳವಾರ 20 ತಾರೀಕು ಆಗಸ್ಟ್ ತಿಂಗಳ 2024 7:41 ಹುಟ್ಟಿಲ್ಲ. 7:40 ನಿನ್ನೆ ಕಾಯ್ಬೇಕು ನೀವು, ಬರ್ತದ 7:35 ಕಳ್ಕೊಂಡ್ರಿ. 7:35 ಕಳ್ಕೊಂಡ್ರಿ ಹೆಂಗೆ ಕಳ್ಕೊಂಡ್ರಿಪ್ಪ ಅಂದ್ರೆ, ನಿಮ್ಮ ಮೊಬೈಲ್ ಫೋನ್ ಸಿಗಬಹುದು, ಆದ್ರೆ ಎಷ್ಟು ಕೋಟಿ ಕೊಟ್ರೆ ನಿಮ್ಮ ಜೀವನದೊಳಗೆ 7:35 ಆಗಸ್ಟ್ 20, 2024 ಬರ್ತದನ್ನ ಹೇಳ್ರಿ. ಎಷ್ಟು ಕೋಟಿ ಕೊಟ್ರೆ ಬರ್ತದೆ ವಾಪಸ್? ಒಂದು ಕ್ಷಣ ಅಲ್ಲ, ಒಂದು ತಾಸಲ್ಲ, ಒಂದು ದಿವಸ ಅಲ್ಲ, 1 ವರ್ಷ ಹೋಯ್ತು. ಅಮೂಲ್ಯ 1 ವರ್ಷ. ಯಾರೋ ತಂದೆ ಸಾಯಿ ಮುಂದೆ ಏನೇನೋ ಹೇಳಕತ್ತೆ ಅಂತ ತಿಳ್ಕೊಂಡು 80,000 ರೂಪಾಯಿ ಇಂಜೆಕ್ಷನ್ ಕೊಟ್ಟವನು ಒಂದು ಅವರಂತಾರ. ನಮ್ಮ ತಂದೆ ಏನೋ ಹೇಳಬೇಕಂತಾನ, ಏನೋ ಹೇಳಬೇಕಂತದ್ದನ್ನು ಹೇಳಕ್ಕೆ ನಾವು ತಯಾರಾದೀವಿ. 2 ನಿಮಿಷ ಅವನನ್ನು ಮತ್ತೆ ಉಡಿಯೋಮೆ ಮಾಡಕ್ಕೆ ಬರುತ್ತೇನೆ ಅಂತ ಕೇಳ್ತಾರೆ. 2 ನಿಮಿಷ, ಯಾಕಂದರೆ ಏನರ ಹೇಳ್ತಾನೆ ಅಂತ ತಿಳ್ಕೊಂಡು. 2 ನಿಮಿಷಕ್ಕೆ 80,000 ಇಂಜೆಕ್ಷನ್ ಕೊಟ್ಟು 2 ನಿಮಿಷ
ಈಗ ಎಷ್ಟು ನಿಮಿಷ ಅದ್ರಿ ನೀವು ಜೀವಂತ? ಬೆಲೆ ಇಲ್ಲ, ಬೆಲೆ ಇಲ್ಲ ಅದಕ್ಕೆ. ಎಷ್ಟು ಕಳ್ಕೊಂಡ್ರಿ, ಬೆಲೆ ಇಲ್ಲ. ಏನು ಕಳೆದು ಹೋದ ದಿನಗಳು ಬರೋದಿಲ್ಲ ರೀ. ಒಂದು ವರ್ಷ ಕಳೀತು, ನೀ ಸತ್ರಿ ಒಂದು ವರ್ಷ. ದೇವರು 80 ವರ್ಷ ಆಯುಷ್ ಕೊಟ್ಟಾನ, ಒಂದು ಕಮ್ಮಿ ಆತ್ ನಿಮ್ಮ ಆಯುಷ್ದೊಳಗೆ ಕಳ್ಕೊಂಡ್ರಿ. ಇದನ್ನು ಕೇಕೆ ಹಾಕಿ ಹ್ಯಾಪಿ ಬರ್ತ್ಡೇ ಟು ಯು, ಅವಾಗ ಮಸಿ ಹಚ್ಚಿ, ಇವು ಮಸಿ ಹಚ್ಚಿ, ಅವಾಗ ಕೇಕ್ ಹಚ್ಚಿ, ಇವು ಕೇಕ್ ಹಚ್ಚಿ, ಉರ್ರ ತಗೊಂಡು ಇದನ್ನು ಮಾಡಿಸಿ ಓದಾಡ್ತಿರಲ್ಲ. ನಾವು ಒಂದು ವರ್ಷ ಸತ್ಯ ಅಂತ ಆಚರಣೆ ಮಾಡ್ತೀರಿ? ನಾವು ಒಂದು ವರ್ಷ ನನ್ನ ಜೀವನ ಕಳ್ಕೊಂಡೆ ಖುಷಿ ಖುಷಿನಾದು ಖುಷಿನಾದು ಖುಷಿ ಪಡ್ತೀರಾ? ಹಾಗಾದ್ರೆ ಮೊಬೈಲ್ ಕಳ್ಕೊಂಡ್ರೆ ಖುಷಿ ಪಡಬೇಡ್ರಿ. ನನ್ನ ಜೀವನನ ಹೋಗೈತಿ, ಮೊಬೈಲ್ ತೊಗೊಂಡು ಏನು ಮಾಡಲೇನ್ರಿ? ಒಂದು ಕ್ಷುಲ್ಲಕ ವಸ್ತುಗಳನ್ನ ಕಳ್ಕೊಂಡು ದುಃಖ ಪಡ್ತಕ್ಕಂಥ ನೀವು, ನಿಮ್ಮ ಜೀವನದ ಅಮೂಲ್ಯ ಅಮೂಲ್ಯ ಬೆಲೆ ಕಟ್ಟಲಾಗದ ಒಂದು ವರ್ಷ ಆಯುಷ್ಯನ್ನು ಕಳ್ಕೊಂಡ್ರಿ. ಕಳ್ಕೊಂಡಿದ್ದಕ್ಕೆ ಪಾರ್ಟಿ ಮಾಡ್ತೀರಾ? ಮಕ್ಕಳ ಪಾರ್ಟಿ ಮಾಡ್ತೀರಿ, ಗುಂಡು ತುಂಡು ಎಲ್ಲ ಪಾರ್ಟಿ ಮಾಡ್ತೀರಿ, ಬೀರು ರಮ್ ಕುಡಿತ ಪಾರ್ಟಿ ಮಾಡ್ತೀರಿ, ಮಾಡ್ರಿ. ಎಂಥ ಬುದ್ಧಿಗೆ ಇಡ್ತಾನ, ಎಂಥ ಬುದ್ಧಿಗೆ ಇಡ್ತಾನ ಮಾಡ್ತಾ ಇದ್ದೀರಿ? ತಪ್ಪಲ್ಲೇನದು, ತಪ್ಪಲ್ಲೇನು? ಇವತ್ತು ಮಾತ್ರ ಮಾಡೋಕ್ಕೆ ಹೋಗ್ಬೇಡ್ರಿ. ಏನು ಮಾಡಬೇಕು? ನಮಸ್ಕಾರ ಮಾಡಿ ದೇವರಿಗೆ, ಹೋಗಿ ಕೊಡ್ರಿ. ದೇವರ ಒಂದು ವರ್ಷ ಕಳೆದ ಜನ್ಮದಿನದಿಂದ ಹಿಡ್ಕೊಂಡು ಈ ಜನ್ಮದಿನದವರೆಗೆ ಒಂದು ವರ್ಷ ನಾ ಏನು ಮಾಡಿದೆ ತಂದೆ, ಅವಲೋಕನ ಮಾಡಿಕೊಳ್ಳಿ. ಅದಕ್ಕೆ ಒಂದು ಬರ್ತ್ಡೇ ಆಚರಣೆ ಮಾಡ್ಕೊಳ್ಳೋದು, ಕೂತ್ಕೊಂಡು ವಿಚಾರ ಮಾಡಿರಿ, ನಾ ಏನಾರು ಮಾಡಿದ್ನಪ್ಪ ಒಂದು ವರ್ಷ, ನೆನಪಿಡುವಂಥದ್ದು ಏನು ಮಾಡಿದೆ, ಈ ಜಗತ್ತಿಗೆ ಛಾಪು ಮೂಡಿಸುವಂಥದ್ದು ಏನು ಮಾಡಿದೆ, ಅವಲೋಕನ ಮಾಡ್ಕೋಬೇಕು. ಆ ನಂತರ ಇವತ್ತು ಎಂಥ ದಿನ ಅಂದ್ರೆ ದೇವ್ರ ಕೂಡ ಒಂದು ಬಾಂಡ್ ಮಾಡ್ಕೊತೀವಿ ನಾವು. ಹೆಂಗೆ ನಮ್ಮ ಕೂಡ ಒಂದು ಬಾಂಡ್ ಮಾಡಿಕೊಂಡ್ರೆ ಹೇಳ್ರು, ಸುಮ್ಮನೆ ಬಾಂಡ್ ಮಾಡಿಲ್ಲ, ಒಂದು ಇರ್ತಾರೆ. ನಾವು ನಮ್ಮಂಥವ್ರು ಇರೋದಿಲ್ಲ ಎಲ್ಲ ಕಡೆ. ಅದಕ್ಕೆ ನೀವು ಒಳಗೆ ಬರಬೇಕಂದ್ರೆ ಮನೆ ಹೆಂಗೆ ಇಡ್ತೀರಿ ಗೊತ್ತಿಲ್ಲ, ಮತ್ತು ಬಿಟ್ಟು ಹೋಗಿರೋ ಗೊತ್ತಿಲ್ಲ, 5 ಲಕ್ಷ ಬಾಂಡ್ ಡಿಪಾಸಿಟ್ ಇಡಬೇಕು. ಬಾಂಡ್ ಮಾಡ್ತಾರೆ, ಬಾಂಡ್ ಮಾಡ್ತಾರೆ ಒಂದು ವರ್ಷ, ಒಂದು ವರ್ಷ. ಯಾಕಂದ್ರೆ ಭಾಳ ವರ್ಷ ಇದ್ರೆ ನಮ್ದ ಅಂದ್ರೆ ಅದಕ್ಕೆ ಬಾಂಡ್. ಅದಕ್ಕೆ ಇವತ್ತು ದೇವ್ರ ಕೂಡ ಒಂದು ಬಾಂಡ್, ಒಂದು ವರ್ಷ, ಒಂದು ವರ್ಷ. ಇದು ದೇವ್ರ ಮನೆ, ಇದು ಇದು ಈ ಭೂಮಿ ದೇವ್ರ ಮನೆ, ದೇವರ ಮನೆ ಇದು. ಈ ಜಗವೆಲ್ಲ ಬಾಡಿಗೆದಾರರು ಜೀವಿಗಳೆಲ್ಲ, ದೇವರ ಮನೆ ಇದು ಈ ಜಗವೆಲ್ಲ. ಮುಂದೆ ಎಷ್ಟು ಬರ್ತದೆ? ಇಷ್ಟೇ ವರುಷ, ಇಷ್ಟೇ ದಿವಸ, ಇಷ್ಟೇ ವರುಷ, ಇಷ್ಟೇ ದಿವಸ, ಇರಬೇಕೆನ್ನುವ ಕಟ್ಟು ಕರಾರು ಬರೆದು ಕಳಿಸ್ಯಾನವ. ಸಾಫ್ಟ್ವೇರ್ ತಯಾರದ, ನೀವು ಯಾವಾಗ ಗೊಟ್ಟಕ್ಕೆ ಕಣ್ಬೇಕನ್ನೋದು. ಆ ಕ್ಷಣ ಮೀರಿ ಇರ್ಲಿಕ್ಕೆ ಶಕ್ಯವೇ ಇಲ್ಲ. ಯಾವಾಗ ಅನ್ನದ ಋಣ, ಶ್ವಾಸದ ಋಣ, ಭೂಮಿ ಋಣ ಬಂದು ಬಾಂಧವರ ಋಣ ತೀರ್ತದೆ, ಒಂದು ಕ್ಷಣ ಭೂಮಿ ಮ್ಯಾಗಿರೋದಿಲ್ಲ. ನಕರ ಮಾಡಕತ್ತೀರಿ, ನಕರ ಮಾಡಕತ್ತೀರಿ, ಯಾರ್ದೋ ಮನಸ್ಸು ನುಸಾಕತ್ತೀರಿ, ಪಾಪ ಮಾಡಕತ್ತೀರಿ ನೀವು. ಕ್ಷಣ ಭಂಗುರದ ಜೀವನದೊಳಗೆ ಇಷ್ಟೇ ವರುಷ, ಇಷ್ಟೇ ದಿವಸ, ಇರಬೇಕೆನ್ನುವ ಕಟ್ಟು ಕರಾರು ಏನು ಹೇಳ್ತಾರೋ, ಏನಿಹುದೇನು ಮುಂದೇನದು ಗೊತ್ತಿಲ್ಲ, ಏನಿಹುದೇನು ಅರಿತವರು ಯಾರು. ಎಷ್ಟು ಅದ್ಭುತ ಇದೆ. ಇನ್ನೂ ಹೇಳ, ಕಾಲ ಮಹಾಭಾರತ ಸೀರಿಯಲ್ ನೋಡ್ತಿರಲ್ಲ, ಮೈ ಕಾಲ್ ಹೂ, ಮೈ ಸಮಯ ಹೂ, ಸಮಯ ಸಮಯ ಹಿಂಗೆ ಹೋಗ್ತಾ ಇದೆ, ನೀವು ಸಾಯ್ತಾ ಇದ್ದೀರಿ, ಇಂಚಿಂಚು 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 ಸಾಯ್ತಾ ಇದ್ದೀರಿ. ವಿಲಿಯಂ ವರ್ಡ್ಸ್ವರ್ತ್ ಅಂತ ಕವಿ ಹೇಳ್ತಾನಮ್ಮ, ಏನು ಹೇಳ್ತಾನ, ಮೈ ಹಾರ್ಟ್ ಬೀಟ್ಸ್ ಆರ್ ದ ಡ್ರಮ್ ಬೀಟ್ಸ್ ಅಂತ. ಎದ್ರದ್ದು ಗ್ರೇವ್ಯಾರ್ಡಿಗೆ ಹೋಗ್ತಕ್ಕಂಥ, ಗೊತ್ತೈತಿಲ್ಲ
ಸ್ಮಶಾನ ಎಲ್ಲೈತಿ? ನಮ್ಮ ಸ್ಮಶಾನ ಐತಿಲ್ಲ. ಎಷ್ಟು ಕಿಲೋಮೀಟರ್ ಐತಿ? 2 ಕಿಲೋಮೀಟರ್. ಹುಟ್ಟಿನಿಂದ ಯಾತ್ರ ಶುರು ಆಯಿತು. ಹೆಜ್ಜೆ ಇಡಕ್ಕೆ ಹತ್ತಿದ್ರಿ, ಹೆಜ್ಜೆ ಇಡಕ್ಕೆ ಹತ್ತಿದ್ರಿ. ಇವತ್ತು 80 ವಯಸ್ಸು ಅಂದ್ರೆ 80 ಕಿಲೋಮೀಟರ್ ತಿಳ್ಕೊರಿ. ಇವತ್ತು ನಿಮಗೆ 40 ಅಲ್ಲ, 58 ಅಲ್ಲ, 58 ಕಿಲೋಮೀಟರ್ ಮುಂದೆ ಬಂದಿರಿ. ಇನ್ನು ಉಳಿದಿರೋದು ಸ್ಮಶಾನ ಹತ್ತಿರ. ಒಂದೊಂದು ಕಿಲೋಮೀಟ್ರ್ ಹೋಗಕ್ಕತ್ತೀರಿ. ಇದು ಹೆಂಗಪ್ಪ ಅಂದ್ರೆ ಕಾಲನೆಂಬ ಸರ್ಪದ ಬಾಯಿಯೊಳಗೆ ಸಿಕ್ಕಂತ ನೀವು. ಸಮಯದ ಬಾಯ ಸಮಯ ಅಂತಕ್ಕಂಥ ಹಾವು ಅದರೊಳಗೆ ಸಿಕ್ಕೊಂಡಿರಿ. ಗಾಳಿ ಹಿಡ್ಕೊಂಡಿರಿ ನಿಮ್ಮನ್ನ. ರೂಂಡಟ್ಟ ಕಡೆಕದ ಮಲ್ದ ಗಿಡ ಇತ್ತು, ಇಟಿ ಇಟ್ಟ ಇಟಿ ಇಟ್ಟ ಇಟಿ ಇಟ್ಟ ನುಂಕೊಂದು ಹೊಂಟೈತೆ ಅದು. ಹಾವ ಬಾಯಿಯೊಳಗಿನ ಕಪ್ಪೆ ನೊನವ ಆಶಿಸಿದಂತೆ ಅಂತ ಹೇಳ್ತಾರ. ಹೆಂಗ ಒಂದು ಕಪ್ಪಿ ಹಾವಿನ ಬಾಯಿ ಸಿಕ್ಕೊಂಡೈತಿ, ಮುಂದೆ ನೊನ ಹರಡಕತ್ತೈತಿ, ಅದು ತಿನ್ನಕ್ಕೆ ಓಡಾಡ್ತೈತಿ. ನಾವು ತಾನೇ ಸಿಕ್ಕೊಂಡೈತಿ, ಹಾವಿನ ಬಾಯಲ್ಲಿ ಸಿಕ್ಕೊಂಡೈತಿ ಕಪ್ಪಿ, ನೊನ ಹರಡ್ತೈತಿ, ತಿನ್ನಕ್ಕೆ ಓಡಾಡ್ತೈತಿ. ಮಗಂದ ನಾವು ಬದುಕು ಹಂಗೆ ಅದ, ತೇಟ್ ಹಂಗೆ ಅದ. ಕಾಲನೆಂಬ ಹಾವಿನ ಬಾಯಲ್ಲಿ ಸಿಕ್ಕೊಂಡ ಜೀವ ಏನೇನೋ ಮಾಡಕ್ಕೆ ಓಡಾಡ್ತೈತಿ, ಏನೇನೋ ಮಾಡಕ್ಕೆ ಓಡಾಡ್ತೈತಿ. ಈ ಸತ್ಯ ಇವತ್ತು ಅರ್ಥ ಆಗ್ಬೇಕು. ದೇವ್ರು ಕೂಡ ಒಂದು ಬಾಂಡ್ ತಯಾರು ಮಾಡ್ತೀವಿ. ಬಾಂಡ್ನಾಗ ಏನು ಬರ್ದಿರ್ತಾರ, ಅಲ್ಲಿ ಮಳೆ ಹೊಡಿಬಾರ್ದು, ಇಲ್ಲಿ ಮಳೆ ಹೊಡಿಬಾರ್ದು, ಗಾಡಿಯೊಳಗೆ ಸ್ವಚ್ಛ ಇರಬೇಕು, ಹಿಂಗೆ ಇಟ್ಟರೆ 1 ವರ್ಷ ಬಾಂಡ್ ಇರ್ಕೊಂಡು ನಡಬಾರ್ದು ಬಿಡಿಸೋರು ಅಂತ ಬಾಂಡ್ ಬರ್ತಿರ್ತೈತಿ. ದೇವ್ರು ಹಂಗೆ ಅಂತಾರ, ಸೊಳೆ ಮಗನ ಸಗಣಿ ತಿಂದೆ, ಅದನ್ನು ತಿಂದೆ, ಶರೆ ಕೊಡದೆ, ಹಿಂಗೆ ಹಾಳು ಮಾಡಿದೆ, ಲಘು ಕರ್ಕೊಂಡೋಗ್ತೀನಿ ನಿನ್ನ. ಬಾಂಡ್ ಅದ ಚಂದಗಿಟ್ಟು ಮತ್ತೊಂದು ವರ್ಷ ಬೋನಸ್. ಏನು ಮಾಡಕತ್ತೀರಿ ನೋಡ್ರಿ ನೀವು, ಏನು ಮಾಡಕತ್ತೀರಿ ನೀವು? ಯಾವುದು ದೇಹಕ್ಕೆ ಬೇಕಾಗಿಲ್ಲದನ್ನು ಹಾಕಕತ್ತೀರಿ? ಪಾನ್ ಪರಾಗ ಬೇಕಾಗೈತೇನು ದೇಹಕ್ಕೆ? ಅದು ಗುಟ್ಕ ಬೇಕಾಗೈತೇನು ದೇಹಕ್ಕೆ? ಶರೆ ಬೇಕಾಗೈತಿ ದೇಹಕ್ಕೆ? ಹಾಕಕತ್ತೀರಪ್ಪ, ಅದು ಹೋಗಿ ಏನಾಗತ್ತೆ ಗೊತ್ತಿಲ್ಲ. ಅದನ್ನು ಹಜಿಮ್ ಮಾಡೋಕೆ ದೇಹ ಎಷ್ಟು ಬದ್ದಾಡ್ತದೆ ಗೊತ್ತಿಲ್ಲ. ಹಾಕ್ತೀರಿ ಮಟಕ ಮಜಾ ನೋಡು, ಹಾಕೋದಟ್ಟ ನಿಮ್ಮ ಕೆಲಸ, ಕಜೆ ಮರ್ದೇ ಒಂದು ಒದ್ದಾಡ್ತದೆ ಅದು. ಅವಾಗ ಕೈ ಕೊಟ್ಬಿಡ್ತದೆ ಒಂದು ದಿವಸ ಗೊಟಕ್ಕೆ. ಇಷ್ಟು ಸಣ್ಣ ವಿಷಯ ಗೊತ್ತಾಗಲಿಲ್ಲ. ಇದೆಲ್ಲವೂ ನಿಮ್ಮ ಜನ್ಮದಿನದಿಂದ ನೆನಪು ಮಾಡಿಕೊಳ್ಳಿ. ಒಂದು ದೇವರು ಈ 1 ವರ್ಷ ಆಯುಷ್ಯ ನಮಗೆ ಕೊಟ್ಟಿದ್ದ, ಚಂದಗಿಟ್ಟಿದ್ದ. ಕೃತಜ್ಞತಾ ದಿನ ಇವತ್ತು, ದೇವರಿಗೆ ಕೃತಜ್ಞತೆ ಅರ್ಪಿಸ್ಬೇಕು. ಮುಂದೆ ಮತ್ತೊಂದು ದೇವರ ಇನ್ನು 1 ವರ್ಷ ಮತ್ತೊಂದು ಚಾನ್ಸ್ ಕೊಡು ನನಗೆ. ನಾ ಇದುವರೆಗೆ ತಪ್ಪು ಮಾಡಿದೆ, ಆದರೆ ಇನ್ನು ಮ್ಯಾಗರ ಸ್ವಲ್ಪ ತಿದ್ಕೊತೀನಿ. ದಯವಿಟ್ಟು ನನಗೆ ದಗುಣ ಗೊಟ್ಟ ಕಣಸ್ಬೇಡ್ತಂದೆ. ಇನ್ನೂ ಬಾದ ಕೆಲಸ, ಇನ್ನೂ ಈ 30 ಪ್ಲಾಟ್ ಮಾಡೋದವು, ಅವನ್ನೆಲ್ಲ ಚಲೋ ರೇಟಿಂಗ್ ಮಾಡೋದವು. ಹಾಂ, ಇನ್ನೂ ಡಿಪಾಸಿಟ್ ಜಾಸ್ತಿ ಮಾಡಬೇಕಾಗಿತ್ತು. ನಾನು ಮಕ್ಕಳಿಗೆ ಮತ್ತೆ ಕೊಡಬೇಕಲ್ಲ, ನಾನಂತೂ ಯೂಸ್ ಮಾಡೋದಿಲ್ಲ. ನೀವಂತೂ ಯೂಸ್ ಮಾಡೋದೇ ಇಲ್ಲ. ಎಲ್ಲ ಮಕ್ಕಳಿಗೆ ಹರಕ್ಕೆ ಶರ್ಟ್ ಹಾಕೊಂಡು ಅಡ್ಡಾಡ್ತೀರಿ, ಮಕ್ಕಳಿಗೆ 2000 ರೂಪಾಯಿ ಹಾಂ ಪ್ಯಾಂಟ್ ಹೊಲಿಸ್ತೀರಿ. ನಿಮ್ದು ಹರಕ್ಕೆ ಲುಂಗಿ, ಹರಕ್ಕೆ ಪ್ಯಾಂಟ್, ಹೊಟ್ಟಿಗೇನು ತಿನ್ನೋದಿಲ್ಲ. ಅವರಿಗೆ ಚಿಕನ್ ತಿನ್ನಿಸ್ತೀರಿ, ಬಿರಿಯಾನಿ ತಿನ್ನಿಸ್ತೀರಿ ಅವರಿಗೆ ಮಕ್ಕಳು. ಯಾಕೆ ಮುಂದೆ ಓದ್ಯಾಕೆ ಬೇಕಲ್ಲ ತಾಕತ್ತು ಅವ್ರಿಗೆ, ನಿಮಗೆ ಓದ್ಯಾಕೆ ಬೇಕಿಲ್ಲ ತಾಕತ್ತು, ನಿಮಗೆ ಜೋರ ಓದಿಬೇಕಲ್ಲ. ಒಳ್ಳೆ ಹುಟ್ಟಿಸಿದ ನನ್ನ ಅಂತಕೊಂಡು ನೀ ಏನು ಮಾಡಿದ ನನಗೆ, ನೀ ಏನು ಮಾಡಿದೆ? ಅವನು ಬಂಗ್ಲೆ ಕಟ್ಟೆಯಣ, ನೀ ಏನು ಕೊಟ್ಟೆ? ಗುಡ್ಸಲ ಕೊಟ್ಟೆ, ಮಗನ ಜನ್ಮ ಕೊಟ್ಟ ಲೇಯಪ್ಪ. ಅದನ್ನು ಬಿಟ್ಟರು ನೆನಪು ಹಾರಿದ್ರು ಫಕ್ಕ ಇವನ ಗೊತ್ತಾ. ಸೊ ಜನ್ಮದಿನದಂದು ಹಾರಾಡಬೇಡ್ರಿ, ಅವಲೋಕನ ಮಾಡ್ಕೋರಿ, ದೇವ್ರಿಗೆ ಕೇಳ್ಕೋರಿ, ಒಂದು ಅವಕಾಶ ಕೊಡು ಪ್ಲೀಸ್. ಇನ್ನೊಂದು ಅಪಾರ್ಚುನಿಟಿ ಮಾಡ್ತೀರಾ? ಇವತ್ತು ಮಾತ್ರ ಎಂದು ನೀವು ತಿಳಿಯೋಕ್ಕಿರಲಿ, ನಾ ಹೇಳಿ ಸರಿ ಐತಿಲ್ಲ. ಹೇಳು, ಒಂದು ಫೋನ್ ಕಳ್ಕೊಂಡ್ರೆ ಒದ್ದಾಡ್ತಿರಲ್ಲಪ್ಪ, ಒಂದು ಫೋನ್ ಕಳ್ಕೊಂಡು ಒದ್ದಾಡ್ತಿರಲ್ಲಪ್ಪ, ನಿಮ್ಮ ಆಯುಷ್ ಹೋತಲ್ರು, ಆಯುಷ್ ಹೋತಲ್ರು. 1 ವರ್ಷ ಆಯುಷು ಬಾ ಅಂದ್ರೆ ಬರುತ್ತೇನು? ನಿಮ್ಮ ಹೆತ್ತಿಕ್ಕೂ ನಿಮ್ದು ಎಂಗೇಜ್ಮೆಂಟ್ ಆಯ್ತು, ಹೆಂಗೆತ್ತದು? ಆಕೆ ನೋಡೇ ನೋಡಿದ್ದು, ನೋಡೇ ನೋಡಿದ್ದು, ಐ ಲವ್ ಯು ಅಂದಿದ್ದೆ ಅಂತಿದ್ದು. ಹೌದಾ? ಈಗ ಆಕೆ ಹಂಗದಾಳೇನು? ಮುಖದ ಸುಕ್ ಬಂದಾವು, ಹಿಂಗಾಗಾಳ, ಮೊದಲು ಟ್ರಿಮ್ ಇದ್ಲು, ಈ ಡ್ರಮ್ ಆಗ್ಯಾರ,
ಮೊದಲು ಟ್ರಿಮ್ ಇದ್ಲು, ಈ ಡ್ರಮ್ ಆಗ್ಯಾರ, ಡಿಶೇಪ್ ಆಗ್ಯಾರ. ಹೌದಾ? ನಿಮ್ಗೆ ಅಸಹ್ಯ ಅನಿಸುತ್ತೆ, ಆದ್ರೆ ಕಳೆದು ಹೌದು. ಆ ಇರೋ ಸೌಂದರ್ಯ ಹೋತಿಲ್ಲ, ಅವರ ಇರೋ ಸ್ಥಿತಿ ಹೋತಿಲ್ಲ. ಸದಾ ಹಾಗೆ ಇರ್ಲಿಕ್ಕೆ ಶಕ್ಯ ಇದೇನೆ? ಕೃಷ್ಣ ಪರಮಾತ್ಮ ಹೇಳ್ತಾನೆ, ಸದಾ ಬದಲಾವಣೆಗೊಳಗಾಗಿದ್ದು, ಸದಾ ಬದಲಾವಣೆ ಆಗ್ತಾ ಇರ್ತೈತೆ. ಇವತ್ತು ಪಿ ಎಂ ಹಿಂಗದನಪ್ಪ ಅಂದ್ರೆ ಹಂಗೆ ಅದನ್ನು ತಿಳ್ಕೊಬೇಡ್ರಿ. ಈಗ ನನಗವ ಏನೋ ಅಂದ, ನಾ ದ್ವೇಷ ಮಾಡ್ತೀನಿ, ಸಾಯಿ ಮಠ ನೆನಪಿಡಲ್ಲ ಅಂತೀನಿ, ಆದರೆ ಪಿ ಎನ್ ಅದೇ ಇರುವುದಿಲ್ಲ. ಅವನ ಮನಸ್ಸು ಚೇಂಜ್ ಆಗುತ್ತೆ. ಬದಲಾವಣೆ ಜಗತ್ತಿನ ನಿಯಮ. ಅವ ತಾನು ಮಾಡಿದ ಕೆಟ್ಟ ಅನ್ನಿಸ್ತದೆ, ಒಂದು ದಿವಸ ಅವ ಕ್ಷಮಾ ಕೇಳಕ್ಕೆ ಬರಹತ್ತೆ ನನ್ನ ಕಡೆ, ಕ್ಷಮಾ ಕೇಳ್ತಾನ, ನಾನು ಮಾಡಿದ ತಪ್ಪ ಅದು ಗುರುಗಳು, ದಯವಿಟ್ಟು ಕ್ಷಮಾ ಮಾಡಿದ ಕೇಳಕ್ಕೆ ಬರ್ತಾನ. ಅವ ಕ್ಷಮಾ ಕೇಳಕ್ಕೆ ಬದಲಿಯಾಗಿ ಬಂದಾನ, ನಾನು ಬದಲಿ ಆಗೇ ಇಲ್ಲ. ಅವನವ ನನ್ನ ನಡಕ್ಕೆ ಹಂಗೆ ಅಂದ, ಹಾಗೆ ಮಗನ ಯಾಕೆ ಬಂದಿ, ನಾಚಿಗೆ ಬರ್ತೀನಿ ನಿಮಗೆ ಮತ್ತೆ ಬಂದು ಏನು ಅನ್ನಿಸ್ಬೇಕು ಅವಾಗ? ಇದು ಬದುಕು. ಅವ ಬದಲಿಯಾಗ್ಯಾನ, ಕ್ಷಮಾ ಕೇಳಕ್ಕೆ ಬಂದಾನ, ನೀ ಅದನ್ನೇ ಇಟ್ಕೊಂಡು ಕುಂತಿ, ಅದನ್ನೇ ಇಟ್ಕೊಂಡು ಕುಂತಿ, ನೀನು ಅದೇ ಇದ್ದಿ, ಇದು ಬದುಕು. ಗೊತ್ತಾಯ್ತಲ್ಲ? ಸೊ ಇಂಥ ಬದುಕನ್ನು ನಡೆಸ್ರಿ ಅಂತ ಹೇಳ್ತಾ, ದೇವರು ನಿಮ್ಗೆ ಒಳ್ಳೇದು ಮಾಡಿ, ಈ ಬುದ್ಧಿ ಕೊಡಲಿ. ಎಂದೆಂದು ಹರಾಡಬೇಡ್ರಿ, ಚೀರಾಡಬೇಡ್ರಿ, ಕಟಂ ಕುಟುಂಬ ಮಾಡಬೇಡ್ರಿ ಬರ್ತ್ಡೇ ದಿವಸ ಮಾತ್ರ. ಯಾಕಂದರೆ ಇದೊಂದು ಕ್ರುಷಿಯಲ್ ಟೈಮ್. ಇದು ಭಗವಂತನಿಗೆ ಧನ್ಯತೆಯನ್ನು ಅರ್ಪಿಸೋದು, ಭಗವಂತನನ್ನು ಕೇಳಿಕೊಡೋ ದಿನ ಇದು. ಯಾತಕ್ಕಾಗಿ ಹಾರಾಟ, ಯಾತಕ್ಕಾಗಿ ಚೀರಾಟ, ಇದನ್ನು ಮಾಡಿಕೊಡಿ ಅಂತ ಹೇಳ್ತಾ, ನಮ್ಮ ನಡುವೆ ನಮ್ಮ ಸಾಧಕರದಾರ ಶಿವಯೋಗಿ, ಅವರು ಹೆಂಗಿರ್ತಾರಪ್ಪ, ಎಷ್ಟು ಟರ್ನಿಂಗ್ ಪಾಯಿಂಟ್ ಅಂದರೆ, ಇದುವರೆಗೆ ಒಬ್ಬ ಶ್ರೀ ಸಾಮಾನ್ಯನಂತಿದ್ದ, ಒಮ್ಮಿಂದೊಮ್ಮೆಲೆ ಶಾಬರಿ ದೀಕ್ಷೆ ಮತ್ತು ಗುರುಗಳ ಕೃಪಾಸಿರುವಾದ್ದರಿಂದ ಅವ್ರ ಬದುಕಿನಲ್ಲಿ ರಿಫಾರ್ಮೇಷನ್ ಆಗಿದೆ. ಅಂದುಕೊಂಡದ್ದೆಲ್ಲ ಆಗ್ತದೆ, ಮುಟ್ಟಿದ್ದೆಲ್ಲ ಚಿನ್ನ ಆಗ್ತದೆ ಅವ್ರಿಗೆ. ಹೌದಾ? ಹೆಂಗೆ ಒಂದು ಪರಶುಮಣಿ ಕಬ್ಬಿಣ ಮುಟ್ಟಿ ಸೇರಿ ಪರಶು ಆಗಿಬಿಡ್ತದಂತ, ಹಂಗೆ ಅವ್ರ ಬದುಕಿನ ಚಮತ್ಕಾರ ನಡೆದ್ಬಿಡ್ತದೆ. ಅದಕ್ಕೆ ಅವರು ಒಂದೆರಡು ಮಾತು ಹೇಳ್ಕೊತೀನಿ ಅಂತ ಬಂದಾರ. ಅದಕ್ಕೆ ಇನ್ನೊಂದು 5 ನಿಮಿಷ ಟೈಮ್ ಕೊಡು ಅವರಿಗೆ, ಎದ್ದೇವ್ರು ಬೇಗ ಹೇಳಿ, ಅವರು ಟೈಮ್ ಆಗ್ತಾಯಿದೆ. ಶಿವ ಶಿವ ಬೇರೆ ಮಾಡಿ.